ವೀಕ್ಷಕರೇ ನಮಸ್ಕಾರ ಈಗ ನಾವು ಲಾಕ್ಡೌನ್ ಕುರಿತು ಹಾಗೂ ರಾಜಕಾರಣ ಕುರಿತು ಬೆಂಗಳೂರಿನ ಒಂದು ಪರಿಸ್ಥಿತಿ ಲಾಕ್ ಕೊರೋನಾ ಅಲ್ಲಿ ಜನರು ಅನುಭವಿಸುತ್ತಂತ ತೊಂದರೆ ಕುರಿತು ನಮ್ಮ ನಾವು ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗ ನಮ್ಮ ರಾಯಬಾಗ್ ಶಾಸಕರು ನಮ್ಮೊಟ್ಟಿಗಿದ್ದಾರೆ ಅದಕ್ಕಿಂತ ಮೊದಲು ನಾನು ಒಬ್ಬ ಶಾಸಕನ ಪರಿಚಯವನ್ನು ಮಾಡಬೇಕಾಗ್ತದೆ ವಿಶೇಷ ಸಂಗತಿಯನ್ನು ನಾವು ಕಂಡುಕೊಳ್ಬೇಕಾಗ್ತದೆ ಒಂದು ಮಾದಿಗ ಸಮಾಜ ಅಂದರೆ ಸಣ್ಣ ಸಮಾಜ ಒಂದು ಹಗ್ಗ ಹೊಸೆದು ಹೊಟ್ಟೆ ತುಂಬಿಸಿಕೊಳ್ಳುವಂಥ ಸಮಾಜ ಅಂತ ನಾವು ಆವಾಗಿಂದ ನೋಡ್ತಾ ಇದ್ವಿ ಅಂಥ ಸಣ್ಣ ಸಮಾಜದಲ್ಲಿ ಹುಟ್ಟಿ ಅವರ ಕೃಷಿಕತನದಿಂದ ಅದರಲ್ಲಿ ಕೃಷಿಕರು ಇದ್ದರು ಅಂಥ ಒಂದು ಕೃಷಿಕ ಸಮಾಜದಿಂದ ಒಂದು ಮಾದಿಗ ಸಮಾಜದಿಂದ ಬಂದವರಂದರೆ ಒಬ್ಬರು ಜಿಗಜಿನಿ ಆಮೇಲೆ ಹಕ್ಕಿಯಾಗೋಳ್ ಆಮೇಲೆ ಅವರು ನಮ್ಮ ಇವ ಐವಳೆಯವರು ಈಗ ಈ ರೀತಿಯಾಗಿ ಒಂದೇ ಒಂದು ಸಣ್ಣ ಸಮಾಜ ಸಹಿತ ಕೆಲವೊಂದು ಸ್ಥಾನಮಾನಗಳನ್ನು ದಕ್ಕಿಸಿಕೊಳ್ತದೆ ಅಂದರೆ ನಾವೆಲ್ಲ ಪ್ರೀತಿ ಪಡಬೇಕು ಹೆಮ್ಮೆ ಪಡಬೇಕು ಅದರೊಟ್ಟಿಗೆ ಅದರ ಒಂದು ಪರಿಚಯ ಅಂತ ಹೇಳಿದ್ದೀನಿ ಇಷ್ಟೇ ಆದರೆ ನಮ್ಮ ಶಾಸಕರು ನಮ್ಮೊಟ್ಟಿಗಿದ್ದಾರೆ ಶಾಸಕರೇ ನಿಮಗೆ ಫೋನಿನ ಕಾರ್ಯಕ್ರಮದಲ್ಲಿ ಹಾರ್ದಿಕ ಸ್ವಾಗತ ನಮಸ್ಕಾರ ಸರ್ ನಾನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಇದೆಲ್ಲ ಬಿಟ್ಟು ಒಂದು ಸ್ವಲ್ಪ ಲಾಕ್ಡೌನು ಬಿಡ್ತೀನಿ ನಿಮ್ಮ ರಾಜಕಾರಣನೂ ಬಿಡ್ತೀನಿ ನಿಮ್ಮ BJP ಪಕ್ಷನೂ ಬಿಡ್ತೀನಿ ಇದನ್ನೆಲ್ಲ ಬಿಟ್ಟು ಯಾವ ರೀತಿ ಒಂದು ಪ್ರಶ್ನೆ ನಿಮ್ಮ ಸಮಾಜಕ್ಕೆ ಮೊದಲು ಹೋಗ್ತೀನಿ ಯಾಕಂದರೆ ಎಲ್ಲ ಸಮಾಜದವರು ಓಟಾಕಿದ್ದಾರೆ ನಾವು ಒಪ್ಕೊಳ್ತೇನೆ ಆದರೆ ಒಂದು ಸಮಾಜದಿಂದ ಯಾವ ಸಮಾಜದಿಂದ ಒಬ್ಬ ವ್ಯಕ್ತಿ ಬಡತನ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿ ಆ ಸಮಾಜವನ್ನು ಗುರುತ ಹಿಡಿಯಲೇಬೇಕು ಅದಕ್ಕಾಗಿ ಒಂದು ಇದನ್ನು ಹೊರತು ಪ್ರಶ್ನೆ ಕೇಳ್ತೀನಿ ನಿಮ್ಮ ಸಮಾಜದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು 40-50 ವರ್ಷದ ಹಿಂದೆ ನಾನು ನೋಡ್ತಾ ಇದ್ದೆ ನಮ್ಮೂರಲ್ಲಿ ಹಿರೇಕೊಡಿಯಲ್ಲಿ ಒಂದು ಹಗ್ಗ ಹೊಸೆದು ಇವತ್ತು ಹಗ್ಗ ಮಾರಿ ಸಂತೆಯಲ್ಲಿ ಮಾರಿದ್ರೇ ಅವ್ರಿಗೆ ಹೊಟ್ಟೆ ತುಂಬ್ತಾ ಇದೆ ಇವತ್ತು ಹಗ್ಗ ಮಾರಬೇಕು ಪರಿಶ್ರಮ ಪಡಬೇಕು ಫಡಿ ಕೊರಿಬೇಕು ಅದು ಅಷ್ಟು ಹಗರಿಲ್ಲ ಅದು ಪರಿಶ್ರಮ ಪಟ್ಟಂಥ ಸಮಾಜ ಆ ಸಮಾಜ ಇವತ್ತು ಹಗ್ಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಆ ಸಮಾಜಕ್ಕಾಗಿ ಆ ಹಗ್ಗದ ದಂಧೆಗಾಗಿ ಅಥವಾ ನಿಮ್ಮ ಮಾದಿಗ ಸಮಾಜಕ್ಕಾಗಿ ನೀವು ಪ್ರಾಮಾಣಿಕವಾಗಿ ಏನಾಗಬೇಕಂತ ಹೇಳ್ತೀರಿ ನಮ್ಮ ಸಮಾಜನೂ ಬಹಳ ಹಿಂದುಳಿದ ಸಮಾಜ ಬಡತನದಾಗ ಬಂದಂತ ಸಮಾಜ ಹಿಂದುಳಿದ ಸಮಾಜ ಈಗ ಮಾದಿಗ ಸಮಾಜನೂ ಕೂಡ ಆರ್ಥಿಕ ಮಟ್ಟ ಸುಧಾರಣೆ ಆಗಬೇಕು ಅವರ ಶಿಕ್ಷಣ ಮಟ್ಟನೂ ಸುಧಾರಣೆ ಆಗಬೇಕು ಅವ್ರ ಸರ್ಕಾರದಿಂದನೂ ಕೂಡ ಈಗಾಗಲೇ ಆದಿಜಾಂಬವ ನಿಗಮ ಅಂತ ಹೇಳಿ ಸ್ಥಾಪನೆಯನ್ನು ಮಾಡಿದ್ದಾರೆ ಆ ನಿಗಮ ಮುಖಾಂತರ ಅದರ ಅಧ್ಯಕ್ಷರು ಯಾರಿದ್ದಾರೆ ಈಗ ಸದ್ಯ ಅಧ್ಯಕ್ಷ ಅಂತೂ ಇನ್ನ ಯಾರಿಲ್ರಿ ಆದ್ರೆ ಮಾದಿಗ ಸಮಾಜದ ಅಧ್ಯಕ್ಷರು ಮಾದಿಗ ಆದ್ರೆ ಅವ್ರಿಗೆ ಅವ್ರ ಸಮಸ್ಯೆ ಗೊತ್ತು ಈಗ ಇನ್ನೂ ಅಧ್ಯಕ್ಷ ಮಾಡಿಲ್ಲ ಆದ್ರ ಈಗ ಎಲ್ಲಾನು ಸಮಾಜ ಕಲ್ಯಾಣ ಇಲಾಖೆ ಒಳಪಡ್ತಾವು ಈಗ ಅದಕ್ಕ ಕಾರ್ಜಾವ್ ಸಾಹೇಬ್ರನ್ನ ಅದಕ್ಕ ಸಂಬಂಧ ಬರ್ತಾರ ಅದ ಆ ನಿಗಮಕ್ಕ ಇನ್ನೂ ಹಂಚಿಕೆ ಆಗಿಲ್ಲ ಬೊವಿದು ಸಮಾಜದವ್ರದ್ದು ಮಾಡಿದಾರು ಲಂಬಾಣಿ ಸಮಾಜವೂ ಮಾಡಿದಾರು ಲಂಬಾಣಿ ಸಮಾಜನು ಮಾಡಿದಾರು ಹೀಗೆ ಎಲ್ಲ ದಲಿತ ಸಮಾಜಗಳು ಏನ್ ಅದಾವಲ್ಲ ಇವ ಹರಿಜನರಿಗೆ ಅಂಬೇಡ್ಕರ್ ಅಂತ ಹೇಳಿ ಅದನ್ನ ಸಪರೇಟ್ ಮಾಡಿದ್ರು ನಿಮ್ಮ ಸಮಾಜದ ಆದಿಜಾಂಬವತ್ತೆ ಮಾಡಿದ್ರು ಲಂಬಾಣಿಗೆ ಬಾಂಜಾರ ತಾಂಡ ಅಂತ ಹೇಳಿ ಮಾಡಿದ್ರು ಒಡ್ರಿಗೆ ಬೊಯಿ ಸಮಾಜ ಅಂತ ಹೇಳಿ ಅವ್ರಿಗೂ ಮಾಡಿದಾರು ಹಿಂಗೆ ಎಲ್ಲ ವಾಲ್ಮೀಕಿ ಅವ್ರಿಗೆ ವಾಲ್ಮೀಕಿ ನಿಗಮತ್ತೆ ಮಾಡಿದಾರು ಮತ್ತೆ ಎಲ್ಲ ಹಿಂದುಳಿದ ಉಳಿದಂತ ಜಾತಿ ಅವ್ರಿಗೆ ದೇವರಾಜ ಅರ್ಚನೆಗೆ ಮತ್ತೆ ಅವ್ರಿಗೂ ಕೂಡ ಮಾಡಿದ್ದಾರೆ ಇದರಿಂದ ಏನ್ ಲಾಭ ಆಗ್ತದೆ ಈಗ ಮಾಡೋದು ಇಲ್ಲಾಂದ್ರೆ ಈ ಸಮಾಜಿಗೆ ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲಿ ಅವರು ಕ್ವಾಲಿಟಿಗಳಲ್ಲಿ ರಸ್ತೆಗಳು ಮಾಡ್ಲಿಕ್ಕೆ ಮತ್ತು ಅವರಿಗೆ ಏನು ಮೂಲಭೂತ ಸೌಕರ್ಯ ಇಲ್ದಿದ್ರು ಆ ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಹೇಳ್ತೀನಿ ಸರಿ ಸರಿ ಇನ್ನು ಸರ್ ಇನ್ನು ಸಮಾಜ ಒತ್ತಟ್ಟಿಗಿಡೋಣ ಇನ್ನು ಪ್ರತಿ ಸಮಾಜದ ಬಗ್ಗೆ ನೀವು ಹೇಳಿದಿರಿ ಯಾಕಂದ್ರೆ ಎಲ್ಲ ಸಮಾಜದ ಬಗ್ಗೆ ನಿಮ್ಗೆ ಗೌರವ ಇದೆ ನಾನು ಒಪ್ಕೊಳ್ತೇನೆ ಆದರೆ ಇನ್ನು ನಮ್ಮ ವಿಷಯಕ್ಕೆ ಬರ್ತೇನೆ ಲಾಕ್ಡೌನ್ ಇವತ್ತಿನ ಲಾಕ್ಡೌನ್
ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬೇಡ ಒಟ್ಟಾರೆ ಲಾಕ್ಡೌನ್ ಅನ್ನೋದು ಗ್ರಾಮೀಣ ಪ್ರದೇಶಗಳಲ್ಲಿ ಉಲ್ಲಂಘನೆ ಆಗ್ತದೆ. ಏನಂದರೆ ಮಾಸ್ಕ್ ಹಾಕೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅದೇನಿದ್ದರೂ ಶರೀರಕ್ಕೆ ಸಂಬಂಧ ಅಂತ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಲಕ್ಷ್ಯತನ ಎದ್ದು ಕಾಣ್ತದೆ. ಅವ್ರೇನಂತಾರೆ ಅಂದರೆ ಹಳ್ಳಿಯೊಳಗೆ ನಮಗೇನು ಸಂಬಂಧಪ್ಪ ಅದೆಲ್ಲ, ಈ ನಮಗೇನು ಸಂಬಂಧ ಇಲ್ಲ ಅದೆಲ್ಲ, ಬೆಂಗಳೂರು ಮೈಸೂರು ಬೆಳಗಾವ್ ಈಗೆಲ್ಲ ಅಂತಾರೆ. ಆದರೆ ರಾಜಕೀಯ ಆರೋಗ್ಯ ತಜ್ಞರು ಏನು ಹೇಳಿದ್ದಾರೆಂದರೆ ಇದು ಇನ್ನು ಹಳ್ಳಿಗಳಲ್ಲಿ ಸಹಿತ ಹಳ್ಳಿಯ ಜನರ ನಿರ್ಲಕ್ಷ್ಯತನದಿಂದ ಅಲ್ಲಿ ಕೊರೋನಾ ಹಬ್ಬುತ್ತದೆ ಮುಂದಿನ ದಿನಗಳಲ್ಲಿ. ಅವು ಸಹಿತ ಮುಂಬೈ ಬೆಂಗಳೂರು ಆಗಬಹುದು ರಾಜಕೀಯ ತಜ್ಞರ ಅಭಿಪ್ರಾಯ. ನೀವೇನು ಹೇಳ್ತೀರಿ? ಈಗ ಅದೇನ ಸುಳ್ಳು, ಈಗ ನಮ್ಮ ಹಳ್ಳಿ ಭಾಗದಾಗ ಎಲ್ಲ ಜಾಗೃತ ಆಗಿದ್ದಾರೆ. ಈಗಾಗಲೇ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಒಳ್ಳೆ ಒಂದು ರೀತಿಯಿಂದ ಎಲ್ಲ ಗ್ರಾಮೀಣ ಭಾಗದಾಗ ತೋಟಪಟ್ಟಿದ್ರು ಕೂಡ ಹಗಲು ರಾತ್ರಿ ಅವರು ಅಡ್ಡಾಡಿ ಜಾಗೃತಿ ಮೂಡಿಸಿದ್ದಾರೆ. ಅದಕ್ಕ ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳ್ಬೇಕಾಗ್ತೈತಿ. ಮತ್ತು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅವರು ಕೂಡ ಒಳ್ಳೆ ರೀತಿಯಿಂದ ಇದನ್ನ ಕೆಲಸ ಮಾಡಕತ್ತಾರು, ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗ್ತೈತಿ. ಆದ್ರೆ ಸಿಟಿ ಒಳಗೆ ಏನಾಕೈತ್ರಿ, ಅಲ್ಲಲ್ಲೇ ದುಡಿಯಾಕ ಬೇರೆ ಕಡೆಯಿಂದ ಬಂದಂತ ಜನರು ಏನೀಗ ಅಲ್ಲಿಂದ ಈಗ ಅದಲ್ಲ, ಅವರಿಂದ ಸ್ವಲ್ಪ ಅಲ್ಲಿ ಮತ್ತ ನಮ್ಮ ಹಳ್ಳಿ ಭಾಗದಾಗ ಏನಿಲ್ಲ. ಮತ್ತು ಮಹಾರಾಷ್ಟ್ರ ತಮಿಳ್ನಾಡಿನಿಂದ ಅಲ್ಲಿ ಸಿಟಿಗೆ ಬಂದಂತ ಕಾರ್ಮಿಕರಿಂದ ಹೆಚ್ಚಾಗ್ತಾ ಇದೆ ಹೊರತಾಗಿ ಹಳ್ಳಿ ಭಾಗದಾಗ ಏನ್ ಅಂತ ಸಮಸ್ಯೆ ಇಲ್ಲ. ಅದಕ್ಕೆ ಕ್ಷೇತ್ರದಾಗ ಅಂತ ಸಮಸ್ಯೆ ಇಲ್ಲ. ಆಯ್ತಾಯ್ತು. ನಿಮ್ಮ ಈಗ ರಾಯಬಾಗ್ ಇವತ್ತಿನ ಲಾಕ್ಡೌನ್, ಇವತ್ತಿನ ಲಾಕ್ಡೌನ್ ಅಷ್ಟೇ ಕೇಳ್ತೀನಿ ಸರ್, ರಾಯಬಾಗ್ ಕ್ಷೇತ್ರದಲ್ಲಿ ಹೆಂಗಿದೆ, ರಾಯಬಾಗ್ ಪಟ್ಟಣದಲ್ಲಿ ಇವತ್ತಿನ ಲಾಕ್ಡೌನ್ ಹೆಂಗಿದೆ, ಚಿಕ್ಕೋಡಿ ತಾಲೂಕಿನ ಸಂಬಂಧಿಸಿದ ಹಳ್ಳಿಗಳಲ್ಲಿ ಹೆಂಗಿದೆ ಫಸ್ಟ್ ಹೇಳ್ರಿ. ನಿಮ್ಮ ಕ್ಷೇತ್ರದಲ್ಲಿ ಲಾಕ್ಡೌನ್ ಸಂಪೂರ್ಣ ಯಶಸ್ವಿ ಆಗೈತಿ ರಾಯಬಾಗದಲ್ಲಿ? ರಾಯಬಾಗದಾಗೂ ಯಶಸ್ವಿ ಆಗೈತಿ. ಎಲ್ಲ ಅಂಗಡಿಗಳು ಎಲ್ಲಾನು ಮುಚ್ಚಿದವು, ಯಾರು ಅಂಗಡಿ ತೆರೆದಿಲ್ಲ. ಮತ್ತು ಜನರು ಕೂಡ ಯಾರ ಇವತ್ತೇ ಹೆಚ್ಚಾಗ ಎಲ್ಲೂ ಅಡ್ಡಾಡಿಲ್ಲ. ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳಲ್ಲಿ ಕಬ್ಬೂರ್ ಜನ ಅಲ್ಲಿನೂ ಯಶಸ್ವಿ ಆಗೈತಿ, ಅಲ್ಲಿನೂ ಜಾಗೃತಿ ಮೂಡಿಸಿದಾರು, ಅಲ್ಲಿನೂ ಯಶಸ್ವಿ ಆಗೈತಿ. ಮತ್ತ ಇದ ಹಿಂದೂ ಪ್ರತಿ ರವಿವಾರ ಆಗ್ಬೇಕಾಗಿತ್ತು. ಆದ್ರ ಈಗ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಯಾದಂತ ನೆಚ್ಚಿನ ನಾಯಕರಂತ ಸನ್ಮಾನಿಸಿದ ಯಡಿಯೂರಪ್ಪಜಿಯವರು ಈಗ ಪ್ರತಿ ರವಿವಾರನ ಸಂಪೂರ್ಣ ಲಾಕ್ಡೌನ್ ಅಂತೇಳಿ ಘೋಷಣೆ ಮಾಡಿದಾರು, ಒಳ್ಳೆ ಕೆಲಸ ಮಾಡ್ಯಾರು. ಅದಕ್ಕ ಜನರ ಸಹಕಾರ ಕೊಡ್ಬೇಕಂತೇಳಿ ಅಭಿಪ್ರಾಯ ಸರ್. ವಾರಕ್ಕೊಮ್ಮೆ ಈಗ ನಿಮ್ಮ ಸರ್ಕಾರ ಘೋಷಣೆ ಮಾಡಿದೆ, ವಾರಕ್ಕೊಮ್ಮೆ ಶನಿವಾರ ರಾತ್ರಿಯಿಂದ 8 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕ, ಅಂದರೆ 33 ಗಂಟೆ ಲಾಕ್ಡೌನ್ ಮಾಡಿದ್ದಾರೆ. ಟೋಟಲ್ 33 ಗಂಟೆ ಲಾಕ್ಡೌನ್ ಮಾಡಿದ್ದಾರೆ ನಿಮ್ಮ ಸರ್ಕಾರ, ಶನಿವಾರ ರಾತ್ರಿಯಿಂದ ಹಿಡಿದು ಪ್ರತಿ ರವಿವಾರ. ಈ ರೀತಿ ಮಾಡಿದರೆ ಕೊರೋನಾ ಸ್ಪೀಡ್ ಕಡಿಮೆ ಆಗಬಹುದಾ? ಕಡಿಮೆ ಆಗ್ಬಹುದು, ನಮ್ಮ ಅನಿಸಿಕೆ ಕಡಿಮೆ ಆಗ್ಬಹುದು. ಮತ್ತೆ ಇದ ಬೆಂಗಳೂರು ಸಿಟಿ ಒಳಗ ಹೆಚ್ಚು ಅನುಕೂಲ ಆಗ್ತೈತಿ, ಅಲ್ಲಿ ಜನದಕ್ಕೆನೂ ಕಡಿಮೆ ಆಗ್ತೈತಿ. ಮತ್ತ ಈಗ ಅಲ್ಲಿನು ಕರ್ಫ್ಯೂನು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಡೈಲಿ ಕರ್ಫ್ಯೂ ಜಾರಿಗೆ ತಂದರು. ಅದರಿಂದನು ಕೂಡ ಅಲ್ಲಿ ಈಗ ರಾತ್ರಿ ಹೊತ್ತು ಯಾರು ಅಡ್ಡಾಡೋದು ಜನದಟ್ಟಣೆ ಕಡಿಮೆ ಆಗೈತಿ ಬೆಂಗಳೂರು ಸಿಟಿ ಒಳಗೆ. ಇನ್ನು ಇವತ್ತಿನ ರವಿವಾರ ಲಾಕ್ಡೌನ್ ಏನ್ ಮಾಡಿದಾರಲ್ಲ ಸರ್, ಈ ಲಾಕ್ಡೌನ್ ಹಿಂದಿನ ಕೇಂದ್ರ ಸರ್ಕಾರ ಘೋಷಿಸಿದ ಲಾಕ್ಡೌನ್ ಘೋಷಿಸಿದಾಗಿನಿಂದ, ಅಂದ್ರೆ ಲಾಕ್ಡೌನ್ ಘೋಷಣೆ ಮಾಡಿತು ಹಿಂದಿನ ಕೇಂದ್ರ ಸರ್ಕಾರ 2 ತಿಂಗಳು 3 ತಿಂಗಳು ಅವಾಗಿನಿಂದ ಹಿಡಿದು ಅದನ್ನೇ ಕಂಟಿನ್ಯೂಟ್ ಕರ್ನಾಟಕ ಸರ್ಕಾರ ರವಿವಾರ ಒಂದು ದಿವಸ ಅವಾಗಿಂದ ಕಂಟಿನ್ಯೂ ಮಾಡಿದರೆ ಇವತ್ತು ಬೆಂಗಳೂರು ಅನುಭವಿಸಿದ ಅನಾಹುತ ತಪ್ಪಿಸಬಹುದಾಗಿತ್ತ? ಇನ್ನೂ ಏನ್ ಅಂತದೇನಾಗಿಲ್ಲ. ಮತ್ತಿನ್ನ ಈಗ ನಾವು ನಮ್ಮ ಕರ್ನಾಟಕದ ಜನ ಈಗ ಮಹಾರಾಷ್ಟ್ರ ತಮಿಳ್ನಾಡು ಆಂಧ್ರದಾಗ ಇದ್ದವ್ರ ಈಗಿನ ಅಲ್ಲಿ ಅವರು ಕಷ್ಟ ಅನುಭವಿಸಕಂತ ಬಳಕ ಈಗ ಸರ್ಕಾರದವ್ರು ಅವ್ರಿಗೆ ಬರ್ಲಿಕ್ಕೆ ಒಪ್ಪಿಗೆ ಕೊಡ್ಬೇಕಾಕತಿ, ನಮ್ಮವ್ರನ್ನ ನಾವು ಬಿಟ್ಕೊಡಕ್ ಬರುದಿಲ್ಲ. ಹೀಗಾಗಿ ಅವ್ರ ಈ ಸಡನ್ಲಿ ಎಲ್ಲರೂ ಅಲ್ಲಿಂದ ಬಿಟ್ಟು ಒಮ್ಮೆ ಈಗ ನಮ್ಮ ರಾಜ್ಯಕ್ಕೆ ಬರೋದ್ರಿಂದ ಮತ್ತೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಬರೋದ್ರಿಂದ ಈಗ ಅಲ್ಲಿ ಅವ್ರು ಬರೋದ್ರಿಂದ ಆ ಕಡೆದ ಏನ ಸೋಂಕು ಅದನ್ನ ಕೊರೋನಾ ವೈರಸ್ ತಗೊಂಡ್ಬಂದ್ರೆ ಸರ್ ನೀವು ಹೇಳುವ ಅರ್ಥ ಕರ್ನಾಟಕದಲ್ಲಿ ಕೊರೋನಾ ಅತಿ ಕಡಿಮೆ, ಅದೇ ಪರ ರಾಜ್ಯದಿಂದ ಈ ಕೊರೋನಾ ಬಂತ ಅಂತ ನೀವು ಅಭಿಪ್ರಾಯ ಪಡ್ತಾ ಇದ್ದೀರಾ?
ಹೌದೌದ್ರಿ, ಮಹಾರಾಷ್ಟ್ರದಿಂದ ತಮಿಳ್ನಾಡಿನಿಂದ ನಮ್ ಜನ ಏನಕ ಕೆಲಸಕ್ಕೆ ಹೋಗಿದ್ದಿರಲ್ಲ, ಅವ್ರೇನ್ ಈಗ ವಾಪಸ್ ಬಂದ್ರು, ಅಲ್ಲಿಂದ ತಗೊಂಡ್ ಹೆಚ್ಚು ಬಂದ್ರು. ಅಕಸ್ಮಾತ್ ಅವರು ಬರ್ದಿದ್ರೆ ನಾವು ಸೇಫ್ ಇರ್ತಿದ್ವಿ. ಅವ್ರು ಬರ್ದಿದ್ರೆ ಸೇಫ್ ಇರ್ತಿದ್ವಿ, ಆದ್ರೆ ಅವ್ರನ್ನೂ ಬಿಡಕ್ ಬರಲ್ಲ. ನಮ್ಮ ಅವ್ರಲ್ಲ ಅವ್ರಿ, ನಮ್ಮ ಕರ್ನಾಟಕದವ್ರ ಅದ ಕೂಡಲೇ, ನಮ್ಮ ಅಂತಾಮ್ರವ್ರ ಅವ್ರಿಗೆ ಬೇರೆ ರಾಜ್ಯಕ್ಕೆ ಹೊಟ್ಟೆ ಉಪಜೀವನಕ್ಕೆ ಹೋದವ್ರ, ಈಗ ಅಲ್ಲಿ ಕರೋನಾ ಹೆಚ್ಚಾದ ಕೂಡಲೇ ಅವ್ರಿಗೆ ತಮ್ಮ ಊರೂರಿಗೆ ಬರಬೇಕಾಕತಿ. ಆಗ ಅವ್ರನ್ನ ಬರಬೇಡ ಅಂತ ನಾವು ಅನ್ನಕ್ ಬರಂಗಿಲ್ಲ, ನಮ್ಮ ಜನ ನಾವು ಬಿಟ್ಕೊಡಕ್ ಬರಂಗಿಲ್ಲ. ಅವರನ್ನ ಹಿಡ್ಕೊಳಕ್ ಹೋಗಿ ಪ್ರೀತಿ ಮೋಹನಕ್ಕಾಗಿ ನಾವು ನೂರಾರು ಜನ ಕಷ್ಟ ಅನುಭವಿಸಬೇಕಾಯ್ತು. ಇದು ನಮ್ಮ ಜನರ ಪ್ರೀತಿ ಅನುಭವ ಮೋಹ ಬಾಳ ಕೆಟ್ಟ ಅಂತ ಹೇಳ್ತೀರಿ, ಯಾವಾಗಲೂ ಮೋಹ ಬಾಳ ಕೆಟ್ಟ. ನಮ್ಮ ಮಗ ನಮ್ಮ ಎಲ್ಲ ನಮ್ದು ನಮ್ದು ಅನ್ನಕ್ ಹೋಗಿ ನಾವೆಲ್ಲ ಸಿಕ್ಕೊಂಡು ಬಿಟ್ಟಿವಿ. ಇನ್ನು ಬೆಂಗಳೂರಲ್ಲಿ ಇನ್ನು ಒಂದು ಸ್ವಲ್ಪ ನೀವು ಸೀನಿಯರ್ ರಾಜಕಾರಣಿ, ಅಷ್ಟೇ ಅಲ್ಲ ಸೀನಿಯರ್ ಎಮ್ ಎಲ್ ಎ ಇದ್ದೀರಿ ನೀವೇನು, ಇಂದ ನಿನ್ನೆ ಎಮ್ ಎಲ್ ಎ ಆದವರಲ್ಲ, 15 ವರ್ಷಗಳ ಅನುಭವ ಇದೆ, ಕೆಲ ಮುಖ್ಯಮಂತ್ರಿಗಳನ್ನು ನೋಡಿದ್ದೀರಿ ಮತ್ತು ಬಹಳ ಶಾಸಕರನ್ನು ನೋಡಿದಂಥವ್ರು 15 ವರ್ಷದಲ್ಲಿ. ಅದಕ್ಕಾಗಿ ಬೆಂಗಳೂರಿನ ಬಗ್ಗೆ ಸ್ವಲ್ಪ ಕೇಳ್ತೀನಿ ಸರ್. ಬೆಂಗಳೂರಿನಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ, ಚಿಕಿತ್ಸೆ ಬೆಡ್ ವ್ಯವಸ್ಥೆ ಮತ್ತು ಅಂತ್ಯಕ್ರಿಯೆ ವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ, ಅಲ್ಲಿ ಅನಿವಾರ್ಯವಾಗಿದೆ. ಆ ಮತ್ತು ಬೇರೆ ಕೊರೋನಾ ಇಲ್ಲದಿದ್ದರೂ ಬೇರೆ ಬೇರೆ ಶಾರೀರಿಕ ತೊಂದರೆಗಳಿಂದ ಅನುಭವಿಸೋರಿಗೂ ಅಲ್ಲಿ ಡಾಕ್ಟ್ರುಗಳು ನೋಡ್ತಾ ಇಲ್ಲ, ಎಲ್ಲರೂ ಕೊರೋನಾ ಅಂತ ಎಲ್ಲರೂ ಏನಂತಾರು, ನೀವು ಕೊರೋನಾ ನೆಗೆಟಿವ್ ಐತತ ನೀವು ಸರ್ಟಿಫಿಕೇಟ್ ತೊಗೊರಿ ಅಂತ ಅವ್ರು ಅಂತ ಇದ್ದಾರೆ. ಇನ್ನೊಂದು ಕಡೆ ಪೇಷಂಟ್ಗಳ ಅಲ್ಲಿ ಇಡ್ಲಿಕ್ಕೂ ಜಾಗಿಲ್ಲ ನಿಮ್ಮ ಗೌರ್ಮೆಂಟ್ಗೆ. ಆಮೇಲೆ ಅಂತ್ಯಕ್ರಿಯೆದು ವ್ಯವಸ್ಥೆ ಹದಗೆಟ್ಟಿದೆ, ಅದನ್ನೆಲ್ಲ ನೀವು ಟಿ ವಿಯಲ್ಲಿ ನೋಡಿದಿರಿ. ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವುದು ಸಹಜಕ್ಕೆ ಇದೆ. ಬೆಂಗಳೂರಿನಲ್ಲಿ ಅನುಭವಿಸಿದ ಸ್ಥಿತಿ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತು. ನೀವು ಮಾತಾಡ್ಬೋದು, ನಿಮಗೆ ಗೊತ್ತದೆ, ನಾವಿಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬೆಂಗಳೂರಲ್ಲಿ ಇದ್ದವರಿಗೆ ಬೆಂಗಳೂರಿಗೆ ಗೊತ್ತು. ಅದಕ್ಕಾಗಿ ಇದು ಬಿಜೆಪಿ ಸರ್ಕಾರಕ್ಕೆ ಮೈನಸ್ ಪಾಯಿಂಟ್ ಆಗಬಹುದು ಅಂತ ಸಹಜವಾಗಿ ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇದಕ್ಕೆ ನಿಮ್ಮ ಉತ್ತರ? ಇಲ್ಲ ಇಲ್ಲ, ಏನಾಗುದಿಲ್ರಿ, ಬಿಜೆಪಿ ಸರ್ಕಾರಕ್ಕೆ ಏನು ಮೈನಸ್ ಆಗಂಗಿಲ್ಲ. ಯಾಕಂತಂದ್ರ ಈಗ ಕೇಂದ್ರದಾಗೂ ಬಿಜೆಪಿ ಸರ್ಕಾರ, ರಾಜ್ಯದಾಗೂ ಬಿಜೆಪಿ ಸರ್ಕಾರ, ಇಲ್ಲಿ ರಾಜ್ಯದಾಗೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ ಶ್ರೀ ಯಡಿಯೂರಪ್ಪಜಿ ಅವರು ಒಳ್ಳೆ ಒಂದು ಇದೇನ್ ಕೋವಿಡ್ ಕೊರೋನಾ ವೈರಸ್ ಐತಲ್ರಿ, ಇದರ ಸಲುವಾಗಿ ಹೆಚ್ಚಿನ ಒಂದ ಮುತುವರ್ಜಿ ವಹಿಸಿ, ವಯಸ್ಸಾದ್ರೂ ಕೂಡ ಪಾಪ ಅವರು ಹಗಲು ರಾತ್ರಿ 24x7 ಸೇವ ಕೆಲಸ ಮಾಡಿ ಎಲ್ಲ ಸಚಿವರಿಗೂ ಕೂಡ ಕರ್ಕೊಂಡ ಒಳ್ಳೆ ಕೆಲಸ ಮಾಡಕತ್ತಾರ. ಮತ್ತು ಕೇಂದ್ರದಾಗೂ ಕೂಡ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ಸನ್ಮಾನಿಸಿ ನರೇಂದ್ರ ಮೋದಿಜಿಯವರು ಕೂಡ ಈ ಕೊರೋನಾ ವೈರಸ್ ಬದ್ದಲ್ಲ ಅವರು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಹೆಚ್ಚಿನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಂತ ನಮ್ಮ ಬಿಜೆಪಿ ಸರ್ಕಾರ ಕೆಟ್ಟ ಹೆಸರು ಬರುವಂತ ಏನು ಕೆಟ್ಟ ಹೆಸರು ಬರ್ಲಿಕ್ಕಿಲ್ಲ, ಇಲ್ಲ ಏನು ಬರುವುದಿಲ್ಲ. ಯಾಕಂತಂದ್ರೆ ಈಗೂ ಕೂಡ ಬೆಂಗಳೂರಾಗೂ ಕೂಡ ಇಷ್ಟು ಕೊರೋನಾ ವೈರಸ್ ಸಂಖ್ಯೆ ಹೆಚ್ಚಾದರೂ ಕೂಡ ಅಲ್ಲೆಲ್ಲೇ ಎಲ್ಲ ಖಾಸಗಿ ಆಸ್ಪತ್ರೆಗಳನ್ನು ತಗೊಂಡವರು, ಮತ್ತು ಈಗ ಅಲ್ಲೆಲ್ಲೇ ಒಂದು ದೊಡ್ಡ ದೊಡ್ಡ ಸಮುದಾಯ ಭವನದಲ್ಲಿ ಅಲ್ಲೆಲ್ಲೇ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಡ್ ಗಳನ್ನ ವ್ಯವಸ್ಥೆ ಮಾಡಿದರು, ಮತ್ತು ಔಷಧ ಹೆಚ್ಚು ಖರೀದಿ ಮಾಡಿದರು, ಮತ್ತು ಡಾಕ್ಟರ್ಸ್ ಎಲ್ಲ ಹೆಚ್ಚ ಅವರಿಗೆ ಪ್ರೋತ್ಸಾಹ ಕೊಟ್ಟರು, ಮತ್ತು ಈಗ ಅಲ್ಲಿ ನಮ್ಮ ಬೆಂಗಳೂರು ಸಿಟಿಗೆ 3 ಜನ ಉಸ್ತುವಾರಿಯನ್ನ ಸಚಿವರನ್ನು ನೇಮಿಸಿದ್ದಾರೆ. ಆರ್ ಎಸ್ ಎಫ್ ಸಾಹೇಬರು ಮತ್ತು ಸುಧಾಕರ್ ಸಾಹೇಬರು ಮತ್ತು ಅಶ್ವತ್ಥ ನಾರಾಯಣ ಉಪಮುಖ್ಯಮಂತ್ರಿ ಇವ್ರನ್ನ 3 ಜನ ಅವರಿಗೆ ಜವಾಬ್ದಾರಿ ಕೊಟ್ಟ ಒಳ್ಳೆ ಕೆಲಸ ಅವರು ಕೂಡ ಅಲ್ಲಿ ಮಾಡಕತ್ತಾರೋ ಏನಂತ ಸಮಸ್ಯೆ ಆಗುದಿಲ್ಲ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುದಿಲ್ಲ, ಮತ್ತು ನಮ್ಮ ಈ ಏನ ಜನರನ್ನ ಕಾಪಾಡ್ಲಿಕ್ಕೆ ಅವರೆಲ್ಲರೂ ಕೂಡ ಹಗಲು ರಾತ್ರಿ 24x7 ತರಲ್ಲ ಹಂಗೆ ಕೆಲಸ ಮಾಡಕ್ಕೆ ಒಟ್ಟಾರೆ. ನಿಮ್ಮ ಸಿ ಎಂ ಮಿನಿಸ್ಟರ್ ಎಲ್ಲ ಟೆನ್ಷನ್ದಲ್ಲಿ ಇದ್ದಾರಂತ ನೀವು ಅಂತಿದ್ದೀರಿ, ಸಹಜಕ್ಕದೆ ಎಲ್ಲರೂ ಟೆನ್ಷನ್ ಅವ್ರೇನು ಟೆನ್ಷನ್ ಆಗಿಲ್ಲ. ಮತ್ತೆ ನಮ್ಗೆ ಸ್ವಲ್ಪ ಸಂಖ್ಯೆ ಹೆಚ್ಚಾಗತ್ ಕೂಡಲೇ ಜನ ನ್ಯಾಚುರಲ್ 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 ಒಟ್ಟಾರೆ ಒಟ್ಟಾರೆ ಎಲ್ಲರಿಗೂ ಇದೊಂದು ಟೆನ್ಷನ್ ಆಗು ಸಹಜ ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡಕತ್ತಾರ. ಇದೊಂದು ಇದೊಂದು ಅಗ್ನಿ ಪರೀಕ್ಷೆ ಅಂತ ಅನಿಸ್ತಿದೆ. ಇದೊಂದು ಇದು ಕೊರೋನಾ ವೈರಸ್ ಮುಗಿತನ ಎಲ್ಲರಿಗೂ ಇದೊಂದು ಅಗ್ನಿ ಪರೀಕ್ಷೆನೆ. ಇದು ಇವತ್ತ ನಾಳೆ ಮುಗಿ ವೈರಸ್ ಅಲ್ಲ, ಇದು ಇದು 5-6 ತಿಂಗಳಲ್ಲಿ ಇದು ಹೋಗ್ಬೇಕು. ಅದಕ್ಕ ನಾವೆಲ್ಲರೂ ಕೂಡ ಅದ
ಕರೋನಾ ಕೂಡ ನಾವು ಸಂಸಾರ ಮಾಡಬೇಕು, ಕರೋನಾ ಕೂಡ ನಾವ ಕೆಲವ ಮಾಡ್ಬೇಕಾಗ್ತೈತಿ. ಅದಕ್ಕ ಅದ ಬಿಡಾಕ ಆಗುದಿಲ್ಲ. ಅದ್ರೂಡ ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ಕೊತ ನಾವು ಹೋಗ್ಬೇಕಾಗ್ತೈತಿ. ಇನ್ನು ಇನ್ನು ಸ್ವಲ್ಪ ಅಭಿವೃದ್ಧಿ ಕೆಲಸಕ್ಕೆ ಬರ್ತೀನಿ ಸರ್. ಇನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ರಾಜ್ಯಾದ್ಯಂತ ಸ್ಥಗಿತಗೊಂಡಿವೆ. ಅದನ್ನೆಲ್ಲ ಸರಿದೂಗಿಸಲು ನಿಮ್ಮ ಕ್ಷೇತ್ರದಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಿ? ಏ ನಮ್ಮಲ್ಲಿ ಏನು ಅದು ಅಭಿವೃದ್ಧಿ ಕೆಲಸ ಏನು ಕುಂಠಿತ ಆಗಿಲ್ಲ. ಇಲ್ಲ, ಎಲ್ಲ ಕಡೆ ಆಗಿದೆ ಲಾಕ್ಡೌನ್ ಸಂದರ್ಭದಲ್ಲಿ. ಸ್ವಲ್ಪ ಈಗ ಆರ್ಥಿಕ ಮಟ್ಟ ಹಿನ್ನಡೆ ಆಗೋದ್ರಿಂದ ಸಹಜ, ಅದು ಸ್ವಾಭಾವಿಕ, ಕೆಲಸ ಕಡಿಮೆ ಆಗುದು ಸ್ವಾಭಾವಿಕ. ಆದ್ರೂ ಕೂಡ ನಾವು ಮೊದಲಿನ ಇದಕ್ಕೆ ನೋಡಿ ಹೋಲಿಸಿ ನೋಡಿದ್ರೆ ಏನ್ ನಮ್ ಕ್ಷೇತ್ರದಾಗ ಅಭಿವೃದ್ಧಿ ಕೆಲಸ ಏನು ಕುಂಠಿತ ಆಗಿಲ್ಲ. ನಮ್ಮ ಕೆಲಸಗಳು ಹಂಗ ನಡುವೆ ಹಂಗ ನಡೆದವು, ಅಭಿವೃದ್ಧಿ ಮಾಡಕತ್ತಿದ್ದೆವು. ನಮಗೇನ ಮುಖ್ಯಮಂತ್ರಿ ಇನ್ನು ನಾನು ಬರಿ ಪತ್ರಕಾರ ಆದಾಗಿನಿಂದ ಬಹುಶಃ 35-40 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಅತ್ಯಂತ ನೀರಿನ ಕೊರತೆ ಅನುಭವಿಸುವಂಥ ಊರಂದರೆ ಬೆಳಕೂಡು, ನಾಗರಮುನ್ನೊಳಿ, ಉಮರಾಣಿ, ಕರೋಶಿ, ಕಮತ್ಯಾನಟ್ಟಿ, ಬೊಂಬಲವಾಡ್, ಬೆಣ್ಣಿಹಳ್ಳಿ, ತೋರ್ನಹಳ್ಳಿ, ಜೈನಾಪುರ್, ಮಂಗನೂರು, ಬಿದ್ರಹಳ್ಳಿ ಮುಂತಾದ ಹಳ್ಳಿಗಳನ್ನು ನೋಡ್ತಾ ಬಂದಿದ್ದೀನಿ. ಬಹುಶಃ ಇದು ಬಹುಶಃ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಮುಗಿಯಲಾರದ ಕತೆ. ಅಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ಒಂದು ದೊಡ್ಡ ನೀರಾವರಿ ಯೋಜನೆ ತರುವುದು ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸ್ತಿದೆಯಾ? ನಾವು ಈಗಾಗಲೇ ನೀರಾವರಿ ನಾನು ಕ್ಷೇತ್ರ ಎಲ್ಲ ಸಂಪೂರ್ಣ ನೀರಾವರಿ ಮಾಡ್ಬೇಕಂತ ನಂದು ಒಂದು ಹಠ ಐತಿ. ಈಗಾಗಲೇ ನಾವು ನಮ್ಮ ರಾಯಬಾಗ ಭಾಗದಾಗ ಬೆಂಡವಾಡ ಎತ್ತು ನೀರಾವರಿ ಯೋಜನೆ ತಿಳಿಯಂದ ಈಗಾಗಲೇ ನಾವು ಸರ್ವೆ ಮಾಡಿಸಿ ನಮ್ಮ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ನೀರಾವರಿ ಸಚಿವರಾದಂತ ನಮ್ಮ ಭಾಗದ ಗೋಕಾಕ್ ತಾಲೂಕಿನ ಸಚಿವರಾದಂತ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟ. ಈಗಾಗಲೇ ಎಸ್ಟಿಮೇಟನ್ನು ಕೂಡ ಮಾಡಿಸಿದಾರು, 839 ಕೋಟಿ ಎಸ್ಟಿಮೇಟ್ ಆಗೈತಿ. ಅದು ಕಾರ್ಯಗತಗೊಳ್ಳುವುದು ಯಾವಾಗ ಸರ್? ನಿಮ್ಮ ಅಧಿಕಾರ ಈಗೀಗ ಒಂದು ವರ್ಷದಾಗ ಅದು ಕಾರ್ಯಗತಗೊಳ್ತೈತಿ. ಮುಂದೆ ಅದ್ರ ಜೊತೆಗಿನ ಕರಗಾವ್ ಎತ್ತು ನೀರಾವರಿ ಯೋಜನೆ ಎರಡನೇ ಹಂತ ಬಹುದಿನಗಳ ಬೇಡಿಕೆ. ನಾನು ಶಾಸಕನಾಗಿರಕ್ಕಿಂತ ಮೊದಲಿಂದ ಬೇಡಿಕೆ ಆ ಜನಗಳದ. ಅದಕ್ಕೆ ಆ ನಾಗರಮಡಿ ಹೋಗುವ ಒಳಗ ಕರಗಾವ್ ಎತ್ತು ನೀರಾವರಿ ಯೋಜನೆಯಿಂದ ಕೂಡ ಈಗಾಗಲೇ ಸರ್ವೆ ಕಾರ್ಯ ಆಗಿ 489 ಕೋಟಿ ರೂಪಾಯಿ ಅಂದಾಜು ಪತ್ರಿಕೆ ಅದು ಕೂಡ ತಯಾರಾಗೈತಿ. ಸರ್ವೆ ಕಾರ್ಯ ಪ್ರಾರಂಭಿಸಿ ಮುಂದ ಆ ಕಡೆ ಕರೋಶಿ ಹಿಡಿದ ಮುಂದ ಹತ್ತರವಾಟ ಭಾಗದಾಗ ಅಲ್ಲಿ ಕೂಡ 8 ವಿಲೇಜ್ ಜೈನಾಪುರ್, ತೋರ್ನಹಳ್ಳಿ, ಬಿದರೋಳಿ, ಹತ್ತರವಾಟ್, ಮಾಂಗನೂರ್, ವಡ್ರಾಳ್, ಮದ್ದಲಟ್ಟಿ, ಕದಗೋನಟ್ಟಿ ಇವು 8 ಗ್ರಾಮಕ್ಕೂ ಕೂಡ ಅದೊಂದು ಸಪರೇಟ್ ಏತ ನೀರಾವರಿ. ಅದಕ್ಕೆ ಜೈ ಹನುಮಾನ್ ಏತ ನೀರಾವರಿ ಅಂತೇಳಿ ಅದಕ್ಕೆ ಹೆಸರಿಟ್ಟ. ಅದು ಕೂಡ 300 ಚಿಲ್ಲರ್ ಕೋಟಿ ಅದು ಅಂದಾಜು ಪತ್ರಿಕೆ ತಯಾರಾಗಿ ಇವು ಮೂರು ನನ್ನ ರಾಯಬಾಗ್ ಮತ್ತು ಕ್ಷೇತ್ರದಾಗ ಈ ಕಡೆ ರಾಯಬಾಗ್ ಹುಬ್ಳಿ ಒಳಗೂ ಬೆಂಡವಾಡ ಏತ ನೀರಾವರಿ ಮತ್ತು ನಾಗರಮಡಿ ಹುಬ್ಳಿ ಒಳಗ ಕರಗಾವ್ ಏತ ನೀರಾವರಿ ಮತ್ತು ಜೈ ಹನುಮಾನ್ ಏತ ನೀರಾವರಿ ಎರಡು ಮೂರು ಏತ ನೀರಾವರಿಗೆ ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭ ಆಗೈತಿ. ಅಂದಾಜು ಪತ್ರಿಕೆ ಕೂಡ ತಯಾರು ಮಾಡಿದಾರು. ಅದಕ್ಕೆ ಈ ಕರೋನಾ ಬರೋದ್ರಿಂದ ಸ್ವಲ್ಪ ಲೇಟ್ ಆಗೈತಿ. ಆದರೂ ಕೂಡ ಈ ಕರೋನಾ ಇದೊಂದು 5-6 ತಿಂಗಳು ಮುಗಿದ ತಕ್ಷಣ ಅದಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕ ಮುಂದಿನ ವರ್ಷ ಅದ ಕೆಲಸ ಪ್ರಾರಂಭ ಆಗ್ತೈತಿ. ನಿಮಗೆ ಈ ಸಂದರ್ಭದಲ್ಲಿ ಒಳ್ಳೆ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪಜಿಯವರು ಮತ್ತು ನಮ್ಮ ನೀರಾವರಿ ಸಚಿವರಾದಂತ ನಮ್ಮವರಾದಂತ ರಮೇಶ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನ ಮೂರು ಎತ್ತಿನವರಿಗೆ ಪೂರ್ಣ ಆಗ್ಲಿಕ್ಕೆ ಅವ್ರ ಸರ್ಕಾರ ಕೊಟ್ಟದಾರು ಆಶೀರ್ವಾದ ಮಾಡಿದಂತ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಟ್ಟಾರೆ ಮುಂದಿನ ಚುನಾವಣೆಯಲ್ಲಿ ಕೆಲಸ ತಗೊಂಡ್ ಮುಗಿಸೇ ಹೋಗ್ತಿರಂದಂಗಾತು. ಮುಂದಿನ ಚುನಾವಣೆ ಒಳಗ ಕೆಲಸ ಮುಗಿಸಿ ರೈತರಿಗೆ ನೀರನ್ನ ಒದಗಿಸಿ ನಾವು ಚುನಾವಣೆಗೆ ಹೋಗ್ತೇವೆ ಅಂತ ಹೇಳಿ ನನಗೆ ಭರವಸೆ ಇದೆ. ಇನ್ನು ನನ್ನ ಅನುಭವದಂತೆ ಒಂದು ಸಣ್ಣ ನನ್ನ ಅನುಭವ ಹೇಳ್ತೀನಿ, ನೀವು ಒಪ್ಕೊಳ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನಾನು 25-30 ವರ್ಷದಿಂದ ನೋಡ್ಕೊತ ಬಂದಂಥ ಅನುಭವದಂತೆ SC ST ಶಾಸಕರನ್ನು ಆಯಾ ಲೀಡರ್ಗಳು ಯಾರೇ ಇರಲಿ ಅವರು ಹಳ್ಳಿ ಲೀಡರ್ಗಳು ಕೆಲ ಭಾಗದ
ಹತ್ತೂರ ಲೀಡರ್ಗಳು ಅಂತ ಇರ್ತಾರೆ, ಕೆಲವೊಂದು ಕ್ಷೇತ್ರದ ಲೀಡರ್ಗಳು ಅಂತ ಇರ್ತಾರೆ. ಈ ಲೀಡರ್ಗಳು ಶಾಸಕರನ್ನು ಕತ್ತಲೆಯಲ್ಲಿಡುತ್ತಾರೆ. ಇದು ನನ್ನ ಅನುಭವದಿಂದ ಅಂತಲ್ಲ, ಜನರಿಂದ ಬಂದಂಥ ಮಾತು. ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬಾರ್ದು, ಅವ ಹಂಗಿದ್ದಾನೆ, ಇವ ಹಂಗಿದ್ದಾನೆ, ನಿಮಗೇನು ತಿಳಿದಿಲ್ಲ, ನಾವೆಲ್ಲ ನೋಡ್ತೀವಿ, ನಾವು ಊರಾಗಿರ್ತೇವೆ, ಶಾಸಕರ ನೀವು ಸುಮ್ಮಿರ್ರಿ, ಹೀಗೆಲ್ಲ ಹೇಳ್ಕೋತ ಬರ್ತಾರೆ. ಶಾಸಕರನ್ನು ಕತ್ತಲೆ ಇಡ್ತಾ ಬರ್ತಾರೆ. ಯಾಕಂದರೆ ಜನರನ್ನು ಅವರು ಬಡತನದಲ್ಲೇ ಮುಂದುವರಿಯುವಂತೆ ವ್ಯವಸ್ಥಿತ ಸಂಚು ಮಾಡಿ ತಮ್ಮ ಸ್ವಾರ್ಥವನ್ನು ತಾವು ಲೀಡರ್ ಅನಿಸಿಕೊಳ್ಳೋದನ್ನು. ಇದು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ, ಇಲ್ಲಿ ಇಲ್ಲಿ ಐತಿ ಅಲ್ಲಿ ಐತಿ ಅನ್ನೋದಿಲ್ಲ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಂತ ನಾ ಭಾವಿಸ್ತೀನಿ, ಏತಂತ ಹೇಳಂಗಿಲ್ಲ. ಆದರೆ ರಾಜ್ಯಾದ್ಯಂತ ನಡೆದಂಥ ಈ ಸಂಗತಿಗೆ ನಿಮ್ಮ ನೀವು ಹಿರಿಯ ಶಾಸಕರಾಗಿ ಇವತ್ತಿನ ದಿವಸ ಹಿಂಗಿದ್ದರೆ ಶಾಸಕರು ಹೆಂಗೆ ನಡ್ಕೊಳ್ಬೇಕು, ಜನರು ಹೆಂಗೆ ನಡ್ಕೊಳ್ಬೇಕು, ಹಿರಿಯ ಶಾಸಕರಾಗಿ ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಈಗ ನೀವು ಏನು ಹೇಳ್ತಾ ಇದ್ದಿರಲ್ಲ, ಈಗ 20 ವರ್ಷ ಹಿಂದಿತ್ತು, ಅದ ನೀವು ಹೇಳುದು ಸಹಿತ ಐತಿ, ಆದ್ರೆ 20 ವರ್ಷ ಹಿಂದಿತ್ತು. ಆದ್ರೆ ಈಗ ಇಲ್ಲಿ ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟಿಗೆ ನಮ್ಮ ನಾಯಕರಾದಂತ ನಮ್ಮ ಸಮಾಜದ ಮುಖಂಡರಾದಂತ ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ಜಗಜೀನ್ ಸಾಹೇಬ್ರು ಏನ್ ಇಲ್ಲಿ 97-98 ಏನ್ ಇಲ್ಲಿ ಬಂದ ಚುನಾವಣೆಗೆ ನಿಂತು ಆರಿಸಿ ಬಂದಿರಲ್ಲ, ಅಲ್ಲಿಂದ ಹಿಡ್ದ ಅದನ್ನೆಲ್ಲ ಅವರ ತೆಗೆದು ಹಾಕಿಬಿಟ್ರು. ಯಾವ ಶಾಸಕರು ಕೂಡ ತೊಂದರೆ ಆಗದಂಗ ಅವ್ರಿಗೆ ಮುಕ್ತ ಅವಕಾಶನ ನೀಡ್ರು, ಮತ್ತ ಅವ್ರು ಬಂದ ತಕ್ಷಣ ನಮ್ಮ ಸಮಾಜಕ್ಕೆ ಒಂದು ಒತ್ತು ಕೊಟ್ಟರು. ಆಗ ಗಟ್ಟಿಮಣಿ ಅವ್ರಿಗೆ ಟಿಕೆಟ್ ಕೊಟ್ಟು ಆರಿಸಿ ತಂದ್ರು, ನಂತರ ಅಕ್ಕಿಯಾಗೋಳವ್ರಿಗೆ ಕೊಟ್ಟು ಆರಿಸಿ ತಂದ್ರು, ನನಗ್ ಮೂರನೇ ಬಾರಿ ನನಗೂ ಕೂಡ ಟಿಕೆಟ್ ಕೊಟ್ಟು ಆರಿಸಿ. ಮತ್ತೆ ನೀವು ಮೂರನೇ ಬಾರಿ ಆಯ್ಕೆ ಆಗಿದ್ದೀರಿ, ಮೂರನೇ ಬಾರಿ ಆಯ್ಕೆ ಆದ್ರೂ ಕೂಡ ನನಗೆ ಎಲ್ಲಾ ಸಮಾಜದವರ ನನಗ್ ಸಹಕಾರ ಕೊಟ್ಟರು. ಯಾರ್ದು ನಮ್ಮ ಮೇಲೆ ಒತ್ತಡ ಇಲ್ಲ, ನಾ ಮುಕ್ತ ಎಲ್ಲಾ ಜನರು ಕೂಡ ಕೆಲಸ ಮಾಡೋದಕ್ಕೆ ಅವಕಾಶ ಐತಿ. ಹಾಗೆ ಇರೋದ್ರಿಂದ ನನ್ ಕೂಡ ಎಲ್ಲರೂ ತಳಮಟ್ಟದಿಂದ ಬಡವರು ಕೂಡ ನನ್ನ ಸಂಪರ್ಕದಾಗ ಅದಾರು, ಬಂದ್ ಕೆಲಸ ಮಾಡ್ಕೋತಾರ ನೇರವಾಗಿ. ಎಲ್ಲರೂ ಕೂಡ ಮೂರ್ ಸಲ ನನಗ ಆಶೀರ್ವಾದ ಮಾಡ್ಯಾರ. ಮತ್ತೆ ನನಗ ನನ್ನ ಕ್ಷೇತ್ರ ಆಗ್ಲಿ, ನನ್ನ ಸುತ್ತಮುತ್ತ ಆಗ್ಲಿ, ಚಿಕ್ಕೋಡಿ ಭಾಗ, ರಾಯಬಾಗ ಭಾಗದಾಗ ಯಾವ ಲೀಡರ್? ನನ್ನ ಪ್ರಶ್ನೆ, ನೀವು ಏನೋ ಬೇರೆ ಪಕ್ಷದವರು ಪ್ರಕಾಶ್ ಹೊಕ್ಕೇರಿ, ಅವರು ನೇರವಾಗಿ ಮತದಾರರೊಂದಿಗೆ ಕಾಂಟ್ಯಾಕ್ಟ್, ಆ ರೀತಿ ನೀವು ಮತದಾರರೊಂದಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ? ನೇರವಾಗಿ ಇಲ್ಲ, ಕೆಲವೊಂದು ಲೀಡರ್ ಮ್ಯಾಗೇನು ಅವಲಂಬಿತ ಆಗಿ ಆರಿಸಿ ಬರೋರು ಬಹಳಷ್ಟು ಇದ್ದಾರೆ, ಆದ್ರೆ ನೇರವಾಗಿ ಕಾಂಟ್ಯಾಕ್ಟ್ ಇದೆಯಾ? ನೇರವಾಗಿ ನಮಗೆ ಮತದಾರರ ಸಂಪರ್ಕ, ಕಾರ್ಯಕರ್ತರ ಸಂಪರ್ಕ ಇರೋದ್ರಿಂದ ಅವರೆಲ್ಲರೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನಮಗೆ ಆಶೀರ್ವಾದ ಮಾಡಿದರು. ಈಗ ಮೂರು ಬಾರಿ ಆಯ್ತು, ನಾವು ಅವ್ರ ಆಶೀರ್ವಾದ ಮಾಡಿ ಕೆಲಸ ಮಾಡಕತ್ತೇವು, ಮತ್ತು ಇದು ಸದಾ ಹಂಗ ಮುಂದುವರಿತೀವಿ. ಮತ್ತೆ ಯಾವ ಲೀಡರ್ಗಳು ಕೂಡ ನಮಗ ತೊಂದರೆ ಕೊಟ್ಟಿಲ್ಲ, ವಿರೋಧನೂ ಮಾಡಿಲ್ಲ. ನಾನು ಲೀಡರ್ಗಳು ಕೇಳಬಾರ್ದಂತಲ್ಲ, ಅಂದ್ರೆ ಒಮ್ಮೆ ಏನಾಗ್ತದೆ ಅಂದ್ರೆ ಲೀಡರ್ಗಳಿಂದ ಲೀಡರ್ಗಳು ಬೇಡಾಗಿರ್ತಾರ, ಆದ್ರೆ ನೀವು ಬೇಕಾಗಿರ್ತೀರಿ, ಇಂಥದ್ದು ಇರ್ತದ, ಅದನ್ನ ಮ್ಯಾನೇಜ್ ಮಾಡಿದ ಟಗರಿಲ್ಲ ಶಾಸಕರಾಗಿ. ನನಗೆ ಗೊತ್ತದ ನಿಮ್ಮ ನೋವು. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಸರ್. ನಾನು ಮುಂದಿನ ಪ್ರಶ್ನೆ ಸ್ವಲ್ಪ ನೀವು ನೇರವಾಗಿ ಕೇಳ್ತೇನೆಂದು ಸಿಟ್ಟಾದರೂ ಪರವಾಗಿಲ್ಲ, ಸಿಟ್ಟಾದರೂ ಪರವಾಗಿಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ಕಿಟ್ ಸಮಸ್ಯೆ ಭಾಳ ಆಯಿತು. ಕಿಟ್ ಸಮಸ್ಯೆ ಹಿಂಗಾಯ್ತಂದರೆ ನಾವು ಪತ್ರಿಕೆಯವರು ಮಾಧ್ಯಮದವರು ನಾವೇನು ತಿಳ್ಕೊಂಡಿದ್ದೆವು ನಮಗೂ ಏನು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಹಳ್ಳಿ ಲೀಡರ್ಗಳು ಒಂದು ಚೂರು ಸಾರು ಕೊಟ್ಟರೆ ಮಾಸ್ಕ್ ಆಗಲಿ ಏನೋ ಕಿಟ್ ನಾಲ್ಕೈದು ಅದು ಪ್ರಚಾರ ತೊಗೊಂಡ್ರು. ಇನ್ನು ಶಾಸಕರ ತನಕ ಪ್ರಚಾರ ಪಡ್ಕೊಂಡಿದ್ದು ಎಲ್ಲ ಪೇಪರ್ಗಳು ಬರ್ತಾಯ್ತು. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ 10 ರೂಪಾಯಿ ಕೊಟ್ಟು 10,000 ಪ್ರಚಾರ ಮಾಡ್ಕೊಳ್ಳುವಂಥ ರಾಜಕಾರಣಿಗಳು ಇದ್ದಾರೆ. ಆದರೂ ಮತ್ತೊಮ್ಮೆ ಏನಾಗ್ತದೆ, ನಮ್ಮದು ತಪ್ಪಾಗ್ತದೆ. ನೀವೇನು ಹೇಳ್ತೀರಿ ಬಾಯಿಂದ ಅದನ್ನೇ ಹೇಳ್ತೀವಿ, ಅವಾಗ ನಾವೇನು ಮಾಡ್ತೀವಿ, ನಾವು ಮಾಡಿಸ್ಕೊಡಕ್ಕೆ ಹೋಗ್ತೀವಿ. ಇವ್ರು ಚಲೋ, ಇವ್ರು ಕೆಟ್ಟ, ಇವ್ರು ಕೆಟ್ಟ, ಇವ್ರು ಚಲೋ. ಅಂದರೆ ನೀವೇನು ಹೇಳ್ತೀರಿ ಅದು 10 ರೂಪಾಯಿ ಕೊಟ್ಟಿದ್ರು 100 ಹೇಳ್ತೀವಿ, 10 ರೂಪಾಯಿ 10 ಕಿಟ್ ಕೊಟ್ರವಿ ನೀವು 100 ಹೇಳಿದ್ರೆ ನಾವು 100 ಅಂತೀವಿ, ನೀವು 1,000 ಅಂದರೆ 1,000 ಹೇಳ್ತೀವಿ. ಒಮ್ಮೊಮ್ಮೆ ಸತ್ಯ ಹೇಳೋಕೆ ಸತ್ಯ ಹೇಳ್ತಾರೆ, ಅವ್ರು ಸಿಕ್ಕೊಂಡು ಹೇಳ್ತಾರೆ, ಅವಾಗ ನಾವೇನು ಮಾಡ್ತೀವಿ, ಮಾರ್ಸ್ ಕಡಿಮೆ ಕೊಡ್ತೀವಿ. ಏ ನೀವೇನು ಹೇಳ್ತಾ ಇದ್ರಿ, ನೀವು ಇಷ್ಟೇ ಕೊಟ್ಟಿಲ್ಲ. ನಾನು ಹೇಳೋದು ಪ್ರಶ್ನೆ ಇಷ್ಟೇ,
ನಾವು ಸಹಿತ ಎಡವಿದ್ದೇವೆ ಅನ್ನೋದು ನಾನು ಒಪ್ಪಿಕೊಳ್ತೀನಿ. ಯಾಕಂದರೆ ಒಬ್ಬ ಮನುಷ್ಯ ಒಂದು ಊರಿಗೆ 10,000 ಕಿಟ್ ಕೊಡ್ತಾನೆ, ಹಾಗೆ ಕೊಡ್ತಾನೆ, ಅವು ದುಡ್ಡು ಎಲ್ಲಿಂದ ತಂದೆ ಅಂತ ನಾವು ಕೇಳೋದಿಲ್ಲ. ಕಡಿಮೆ ಕೊಟ್ಟೆ ಅವ್ಗೆ ಮೈನಸ್ ಕೊಡ್ತೀವಿ. ಅದು ನಮ್ಮ ತಪ್ಪು, ನಾವು ನೇರವಾಗಿನೇ ಹೇಳ್ತೇನೆ. ನಮ್ಮ ಪತ್ರಕರ್ತರು ಮಾಧ್ಯಮದವ್ರು ಶಿಟ್ ಆದರೂ ಪರವಾಗಿಲ್ಲ, ನಾವು ಈ ಕಿಟ್ಟಿಗೆ ದುಡ್ಡು ಎಲ್ಲಿಂದ ತಂದೆ ಅಂತ ಕೇಳೋದಿಲ್ಲ. ಆದರೆ ಕಿಟ್ಟ 100 ಕೊಟ್ರೆ 1,000 ಕೊಟ್ರೆ ಅಂತ ಹೇಳ್ತೀವಿ. ಆದರೆ ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ಯಾವ ರೀತಿ ನಡ್ಕೊಂಡಿದ್ರಿ ಪ್ರಾಮಾಣಿಕವಾಗಿ ಹೇಳ್ರಿ. ನೋಡ್ರಿ, ಉಳ್ಕಿನವ್ರದ್ದು ಏನು ನಮ್ಗೆ ಗೊತ್ತಿಲ್ಲ. ಏನು ನಮ್ಮದು, ನಮ್ಮ ಕ್ಷೇತ್ರದಾಗ ನಾವು ಎಲ್ಲೆಲ್ಲಿ ನಮ್ಮ ಕಡುಬಡವ್ರದಾರು ಬಿರುಗತ್ತೆದಾರು ಯಾರ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಬಡವ್ರಿಗೆ ನಾವು ಗುರುತ ಹಚ್ಚಿ ನಮ್ಮ ಕ್ಷೇತ್ರದಾಗ 16,000 ಕಿಟ್ಗಳನ್ನು ನಾವು ವಿತರಣೆ ಮಾಡಿದೆವು. ನಾವು ನಮ್ಮ ಚಿರಂಜೀವಿಗಳು ಇಬ್ರು, ಅರುಣ್ ನಮ್ದರ್ ಪತ್ನಿ ಸುಶೀಲಾ, ಮಾಜಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡ ನಾವು ವೈಯಕ್ತಿಕ ನಾವು ಸ್ವಂತ ಖರ್ಚಿನಿಂದ ನಾವು ಗುರುತ ಹಚ್ಚಿ ಹಂಚಿದೆವು. ಮತ್ತು ನಾವು ಇಲ್ಲದಾಗೂ ಕೂಡ ನಮ್ಮ ಮನೆಗೆ ಬಂದಾಗ ನಮ್ಮ ಪತ್ನಿಯವರು ನಮ್ಮ ಮನೆಯಾಗಿದ್ದಂತ ಗೋವಿನ ಜೋಳನ ಕೂಡ ಬಡವರಿಗೆ ಕೊಟ್ಟು ಸಹಾಯ ಮಾಡಿದ್ದಾರು. ಯಾರ ಈಗ ಇಲ್ಲ, ನಮ್ಮ ಸರ್ಕಾರದಿಂದ ನಾವು ಅಕ್ಕಿ ಕೊಡ್ತಾರೋ ಮತ್ತು ಉಳಿದ ನಾವು ಬ್ಯಾಗಿನ ಏನು ಚಿಲ್ಲರ್ ಸಂಖ್ಯೆ ತೊಗೊಳಕ್ ನಮ್ಗೆ ದುಡ್ಡಿಲ್ಲ ಅಂದಾಗೂ ಕೂಡ 100-200 ರೂಪಾಯಿನು ಕೂಡ ನಮ್ಮ ಮನೆಯವರು ಕೊಟ್ಟುಕೊಟ್ಟ ನಮ್ಮ ಎಲ್ಲ ಬಡವರಿಗೆ ಸಹಾಯನ ಮಾಡಿದರು. ಅದಕ್ಕೆ ನಾವೇನು ಅದನ್ನ ಮಾಡಿದೇವೆ ಅಂತೇಳಿ ನಮ್ಗೆ ಹೇಳ್ಕೊಳಕ ಅದು ಅಲ್ಲ, ಅಷ್ಟ ಹೇಳ್ಬಾರ್ದ್ವಿ ನಾವು ಪಟ್ಟದ್ದು ಕೂಡ ನೀವು ಕೇಳ್ತಾರೆ ಅಂತೇಳಿ ಅಂದ್ರೆ ನಾ ಹೇಳಕತ್ತೇನೆ. ಅದಕ್ಕ ನಾವು ನಮ್ಮ ಕ್ಷೇತ್ರದ ಎಲ್ಲ ಬರೋದ ಕಷ್ಟದಾಗ ಭಾಗಿಯಾಗಿವೆ ಅಂತೇಳಿ ಅದೊಂದು ನಮ್ಗೆ ಸಮಾಧಾನ ಐತಿ, ಸಂತೋಷ. ಒಟ್ಟಾರೆ ನಿಮಗೆ ತೃಪ್ತಿ ಇದೆಯಾ, ಸಹಾಯ ಮಾಡಿದ ತೃಪ್ತಿ ಇದೆಯಾ? ನಾವು ಕೆಲಸ ಮಾಡಿದ ನಮ್ಗೆ ತೃಪ್ತಿ ಇದೆ. ಕೆಲಸ ಅಲ್ಲ, ಕೆಲಸ ಬೇಡ, ಕೊರೋನಾ ಇಲ್ಲ ಕಿಟ್ ಆಗಂಗಿಲ್ಲ ಯಾರಿಗೂ. ಕಿಟ್ ಕಿಟ್ ವಿಷಯದಲ್ಲಿ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿದ್ದೀರಾ? ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಿದೆವು. ಆದ್ರೆ ಎಲ್ಲರನ್ನು ಸಮಾಧಾನ ಮಾಡಕ ತೃಪ್ತಿ ಪಡಿಸಕಂತೂ ಯಾರಿಗೂ ಸಾಧ್ಯ ಆಗುವುದಿಲ್ಲ. ನಿಮಗೆ ಅಷ್ಟಲ್ಲ, ಯಾರಿಗೂ ಆಗುಲ್ಲ. ಈಗ ಏನ್ ಇಂತ ಒಂದು ಕೊರೋನಾ ವೈರಸ್ ತಂದಲ್ಲ, ಇದ ತರಬಾರ್ದಾಗಿತ್ತು. ಈ ಬಡವರಿಗೆ ಬಹಳ ತ್ರಾಸ ಆಗೈತಿ, ಕಷ್ಟದಾರು, ಕೆಲಸ ಇಲ್ಲ. ಹೀಗಾಗಿ ಈಗಾಗ್ಲೇ ಮತ್ತ ನಾವು ಈಗ ಸದ್ಯ ಈಗ 2 ತಿಂಗಳದಾಗ ಮತ್ತ ಈ ಗ್ರಾಮೀಣ ಮಟ್ಟದೊಳಗ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಪ್ರಾರಂಭ ಮಾಡಿದಾಗ ಸ್ವಲ್ಪ ಬಡವರಿಗೆ ಅನುಕೂಲ ಆಗೈತಿ. ಆದ್ರೆ ಪಟ್ಟಣದಾಗಿರುವಂತಹ ಬಡವರಿಗೆ ಬಹಳ ತೊಂದ್ರೆ. ಹೀಗಾಗಿ ನಾವು ಎಲ್ಲೆಲ್ಲಿ ಪಟ್ಟಣದಾಗ ಹೆಚ್ಚ ಬೇರೆ ಕಡೆ ಬಂದಂತ ಕಾರ್ಮಿಕರು ಕೂಲಿ ಕಾರ್ಮಿಕರು ಹೊರಗೆ ಮರಳಿ ಅವ್ರ ಊರಿಗೆ ಹೋಗಕ್ಕೂ ಆಗಂಗಿಲ್ಲ, ಮತ್ತೆ ಇಲ್ಲಿ ಅವ್ರ ಕೆಲಸನೂ ಇಲ್ಲ. ಇನ್ನು ಇನ್ನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ರಿ, ನಮ್ ಟೈಮ್ ಮುಗಿತಾ ಬಂದಿದೆ. ಕೊರೋನಾ ಹಿಂಗೆ ಮುಂದುವರೆದರೆ ಮುಂದೆ ಹೆಂಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಎಂದು ನಿಮ್ಮ ತರ ಕಾಣಿಸ್ತದೆ? ಇದು ಕೊರೋನಾ ಮುಂದೆ ಓಡಿದ್ರೆ ಇದೇನ್ ಮುಗಿಯಂಗಿಲ್ಲ. ಅದಕ್ಕನು ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅದನ್ನ ಗುರುತ ಹಚ್ಚಿಕೊಂಡ ಇದು ಜಲ್ದಿ ಮುಗಿಯೋದಿಲ್ಲ, ಬಡವರಿಗೆ ತ್ರಾಸ ಆಕತಿ ಅನ್ನೋದೊಂದು ಉದ್ದೇಶ ಅವ್ರು ಅರ್ಥ ಮಾಡ್ಕೊಂಡ ಈಗ ನವೆಂಬರ್ ತನಕ ಉಚಿತ ರೇಷನ್ ಕೊಡುವಂತದ್ದೊಂದ ಘೋಷಣೆಯನ್ನು ಮಾಡಿರು. ಮೊನ್ನೆ ಪ್ರತಿಯೊಂದು ಕುಟುಂಬಕ್ಕ 5 ಕೆಜಿ ಅಕ್ಕಿ, ಮುದ್ದ, ಬ್ಯಾಳಿ, ಎಣ್ಣೆ ಇದನ್ನ ಕೊಡುವಂತದ ಈಗ ಈಗಾಗ್ಲೇ ಘೋಷಣೆ ಮಾಡಿದಾರು. ಈಗ ಕೊಡಕ್ನು ಅದ ಪ್ರಾರಂಭ ಆಗಕ್ಕ. ಸರ್, ಇನ್ನು ನೀವು ಈ ಮೊದಲು ಸ್ವಲ್ಪ ಬೇರೆಯವ್ರಿಗೂ ಕೇಳಿದ್ದೀನಿ ನಾನು, ಈಗಾಗಲೇ ನಾನು ಅನೇಕ ಫೋನಿನ ಕಾರ್ಯಕ್ರಮ ಮಾಡಿದಾಗೂ ಬಿ ಜೆ ಪಿ ಅವ್ರಿಗೂ ಕೇಳ್ತೀನಿ, ಈಗ ಮತ್ತೆ ಪುನಃ ನಿಮಗೂ ಕೇಳ್ತಾ ಇದ್ದೀನಿ. ಏನಾಗಿದೆ ಅಂದರೆ 3-4 ಸಲ ಆಯ್ಕೆಯಾದಂಥ, ಅದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ದಿಂದ 3 ಸಲ ಆಯ್ಕೆ ಆಗೋದು ಆಗಿರಲಿಲ್ಲ, ಆದರೂ ಸಹಿತ ಒಬ್ಬ ವ್ಯಕ್ತಿ, ನಂಗೆ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ಎಸ್ ಸಿ ಕ್ಷೇತ್ರದಲ್ಲಿ 3 ಸಲ ಎಷ್ಟು ಜನರು ಆಯ್ಕೆ ಆಗಿದ್ರು ಗೊತ್ತಿಲ್ಲ, ಆದರೂ ಆಯ್ಕೆಯಾದವರಿಗೆ ನಿಮಗೆ ನಿಗಮ ಸ್ಥಾನ ಇಲ್ಲ, ಮಂತ್ರಿ ಸ್ಥಾನ ಇಲ್ಲ. ಅದನ್ನು ಈಗಾಗಲೇ ಬಿ ಜೆ ಪಿ ಅವ್ರಿಗೆ ಕೇಳಿದ್ದೀನಿ, ಎಲ್ಲರಿಗೂ ಯಾರ್ಯಾರಿಗೆ ಅನ್ಯಾಯ ಆಗಿತ್ತೆ ಅವ್ರ ಬಗ್ಗೆ ಕೇಳಿದ್ದೀನಿ. ಹಂಗಾದರೆ ನಿಮಗೆ ಈ ರೀತಿ ನಿಮಗೆ ಅನ್ಯಾಯ ಆಗಿದೆ ಅಂತ ಅನಿಸೋದಿಲ್ಲ? ಏನಂತದೇ ಹೇಳಲಿಕ್ಕೆ, ಅವ್ರು ನಿಗಮ ಕೊಡ್ತೀನಂತ ಹೇಳಿ ಅಂದ್ರು, ಕೊಡದ್ರೊಳಗೆ ನಾ ಈಗ ಬೈ ಎಲೆಕ್ಷನ್ ಅನೌನ್ಸ್ ಆಯ್ತು, ಬೈ ಎಲೆಕ್ಷನ್ ಅನೌನ್ಸ್ ಆದ ಕೂಡಲೇ ಎಲೆಕ್ಷನ್ ಮುಗಿಯನ ಮಾಡೋಣ ತಂದ್ರು. ಬೈ ಎಲೆಕ್ಷನ್ ಮುಗಿದ ತಕ್ಷಣ ಅವ್ರ ಆಸೆ ಬಂದ ಅವ್ರಿಗೆ ಮಂತ್ರಿ ಮಂಡಲ ವಿಸ್ತರಣೆ ಮಾಡೋದು ಆಗದ್ಲಾಗ ಹೋಯ್ತು. ಅದು ಮುಗಿದ ತಕ್ಷಣ ಅಧಿವೇಶನ ಪ್ರಾರಂಭ ಆಯ್ತು,
ಅಧಿವೇಶನ ಇನ್ನೂ ಪ್ರಾರಂಭ ಆಗಿ ಮುಗಿದಿದ್ದಿಲ್ಲ, ಹಾಗೆ ಕೊರೋನಾ ವೈರಸ್ ಇದು ಪ್ರಾರಂಭ ಆಗಿ ಹೀಗಾಗಿ ತೊಂದರೆದಾಗ ಇದಾಗಿ ಕೆಲಸಕ್ಕೆಲ್ಲರೂ ಇಲ್ಲ. ಅಲ್ಲ, ನಿಮ್ಮ ಕ್ಷೇತ್ರದ ಕಾರ್ಯಕರ್ತರಾಗಲಿ, ನಿಮ್ಮ ಸಮಾಜ ಆಗಿರ್ಬೋದು, ನಿಮ್ಮ ಅಭಿಮಾನಿ ಆಗಿರ್ಬೋದು, ನಿಮ್ಮ ಹಿತೈಷಿ ಆಗಿರ್ಬೋದು, ನಿಮ್ಮ ಓಟಕ್ಕಿದವ್ರಿಗೆ ಸ್ವಲ್ಪ ಅನ್ನಿಸ್ತದೆ ಏನಂದ್ರೆ, ಬಿ ಜೆ ಪಿ ಪಕ್ಷದ ಎ ಬಿ ಸಿ ಡಿ ಗೊತ್ತಿಲ್ಲದವರು ಮಂತ್ರಿ ಆಗ್ತಾರೆ, ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಅದು ಎಸ್ ಸಿ ಒಂದೇ ಕ್ಷೇತ್ರದಲ್ಲಿ ಒಬ್ಬನೇ ವ್ಯಕ್ತಿ ಮೂರು ಸಲ ಆಯ್ಕೆ ಆದರೂ ಅವನ ಬಗ್ಗೆ ತಿರುಗಿ ನೋಡೋದಿಲ್ಲ ಅಂದರೆ ಇದು ದುಃಖಕರ ಸಂಗತಿ ಅಂತ ನಿಮ್ಮ ಕ್ಷೇತ್ರ ಕಾಣಿಸ್ತಿರ್ಬೇಕಲ್ಲ, ಬೇರೆಯವ್ರಿಗೂ ಅನಿಸ್ತದೆ. ಕಾರ್ಯಕರ್ತರಿಗೂ ಬೇಸರ ಆಗೈತ್ರಿ, ಅವ್ರಿಗೂ ಸದ್ಯಕ್ಕೆ ಎಲ್ಲರಿಗೂ ನಮ್ಮ ಶಾಸಕರಿಗೆ ಮಂತ್ರಿ ಸಿಗಬೇಕು, ನಿಗಮ ಸಿಗಬೇಕು, ಅವರು ಆಸೆ, ಅವರು ಸಂಕಟ ಪಡ್ತಾ ಇದ್ದಾರೆ. ಆದ್ರೆ ಈಗ ಕೊರೋನಾ ವೈರಸ್ ಬರೋದ್ರಿಂದ ತಡವಾಗೈತಿ. ಇದು ಮುಗಿದ ತಕ್ಷಣ ನಮ್ಮ ನಾಯಕರು ನಿಗಮ ಕೊಡ್ತಾರ ಭರವಸೆ ಐತಿ. ಆದ್ರೂ ಸಹಿತ ನಾ ಅವಾಗ ಅವಾಗ ಎಲ್ಲ ನಿಮ್ಮ ಬಿ ಜೆ ಪಿ ಲೀಡರ್ಗಳಿಗೆ ಹೇಳಿದ್ದೇನೆ, ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಡೈರೆಕ್ಟ್ ಹೇಳ್ತೀನಿ, ಮತ್ತು ನಿಮಗೂ ಹೇಳ್ತೀನಿ. ಐಹೊಳೆ ಅವ್ರದ್ದು ಎಲ್ಲಿ ತನಕ ಬಾಯಿ ಗಚ್ಚಿ ಐತಿ, ಮೃದು ಶಬ್ದ ಇದಾವು, ಅದ ಅವ್ರಿಗೆ ಮುಳ್ಳು ಆಗೈತಿ, ಪ್ರಾಮಾಣಿಕವಾಗಿ ಹೇಳಿ. ನಾ ಡೈರೆಕ್ಟ್ ಅಂದೇನೆ, ಬಾಯಿ ಬಾಯಿ ಯಾಕಂದ್ರೆ ಐಹೊಳೆ ಅವ್ರದ್ದು ಬರೇ ಬೆಲ್ಸ್ ಬೆಲ್ಸ್ ಆಗಿ ಅವ್ರಿಗೆ ಕೈ ಆಗ್ಲಿಕ್ಕತ್ತದ, ಬಾಯಿ ಗಚ್ಚಿ ಹಿಡಿದವ್ರಿಗೆ ಏನೂ ಸಿಗೋದಿಲ್ಲ, ಬಾಯಿ ಬಿಟ್ಟು ಅವ್ರಿಗೆ ತಂತ್ರಗಾರಿಕೆ ಮಾಡಿದವ್ರಿಗೆ ಏನೆಲ್ಲ ಸಿಗ್ತದೆ ಅಂತ ನಾನು ನಿಮ್ಮ ಲೀಡ್ರಿಗೆ ಹೇಳಿದ್ದೇನೆ. ಒಬ್ಬ ಎಸ್ ಸಿ ಮನುಷ್ಯಾಗ ನೀವು ಈ ರೀತಿ ಅನ್ಯಾಯ ಆದರೆ ಮುಂದಿನ ವರ್ಗಕ್ಕೆ ನೀವೇನು ಅನ್ಯಾಯ ಕೊಡೋರು, ಬಿ ಜೆ ಪಿ ಪಕ್ಷ ನೀವೇನು ಹೇಳ್ತೀರಿ? ಏನಿಲ್ಲರಿ, ಬಿ ಜೆ ಪಿ ಪಕ್ಷದಾಗ ಬಡವ್ರನ್ನ ಗುರುತ ಹಾಕ್ತಾರೆ. ಈಗ ನೋಡ್ರಿ, ರಾಜ್ಯಸಭಾ ಮಾಡಿ ಚುನಾವಣೆ ಒಳಗ ಎಂತಿದ್ದವರು ಈಗ ಪ್ರಯತ್ನ ಮಾಡಿದ್ರು ಸುರೇಖ ಅವ್ರನ್ನ ಬಿಟ್ಟು ಕಾರ್ಯಕರ್ತರಿಗೆ ಕರೆದು ಅವ್ರಿಗೆ ಕೊಟ್ರು. ಅದಕ್ಕ ಅಲ್ಲೇನ ಕಾರ್ಯಕರ್ತರ ಮರೆಯಂಗಿಲ್ಲ, ಅವ್ರ ಗುರುತ ಹಚ್ಚಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾರೋ, ಅಧಿಕಾರ ಕೊಡ್ತಾರೋ ಕಾರ್ಯಕರ್ತರಿಗೆ. ಅಂದ್ರೆ ಒಟ್ಟಾರೆ ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರಂತವ್ರು ಬಂದಿದ್ದಾರೆ, ಯಾವಾಗ ಆಪರೇಷನ್ ಆಯಿತು ಕಮಲ ಆಪರೇಷನ್ ಮಾಡಿರಿ, ಅದೇ ರೀತಿ ಕಾಂಗ್ರೆಸ್ ಆಪರೇಷನ್ ಆದ್ರೆ ಐಹೊಳೆಯವ್ರೇನ್ ಅಲಗಾಡಂಗಿಲ್ಲ ಅಂದಂಗಾಯ್ತು. ಇಲ್ಲ, ಏನು ಆಗುದಿಲ್ಲ. ಏನವೇನೀಗ ಹುಲಿ ಎಲ್ಲ ಕಂಡೆಲ್ಲ ಡಿ ಕೆ ಶಿವಕುಮಾರ. ಈಗ ಇದು ನಮ್ದಂತೂ ದೊಡ್ಡ ಪಕ್ಷ ಇದ, ಇದೀಗ ಅದು ಕಾಂಗ್ರೆಸ್ ಈಗ ಮುಳುಗು ಹಡಗೀಗ. ಅದಕ್ಕ ಅವ್ರಿನ ಅದನ್ನ ಸುಧಾರಿಸ್ಬೇಕಾದ್ರೆ ಇನ್ನ ಎಪ್ಪತ್ತು ವರ್ಷಬೇಕು. ಆದ್ರ ನಮ್ಮ ಪಕ್ಷ ಈಗ ಹೆಮ್ಮರವಾಗಿ ಬೆಳೆದೈತಿ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಅಷ್ಟ ಅಲ್ಲ, ಈ ವಿಶ್ವದಾಗ ಈಗ ಅವ್ರಿಗೆ ಸ್ಥಾನ ಸಿಕ್ಕೈತಿ. ಏನೋ ಕೊನೆ ಹಂತಕ್ಕೆ ಬರ್ತೀನಿ, ಸಂಕ್ಷಿಪ್ತದಲ್ಲಿ ಹೇಳ್ರಿ. ನಿಮ್ಮ ಒಂದು ರಾಜಕೀಯ ಚರ್ಚೆ ಐತಿ, ಯಾವಾಗಲೂ ಒಬ್ಬ ಮನುಷ್ಯ ತನ್ನ ಪುತ್ರನನ್ನು ರಾಜಕೀಯಕ್ಕೆ ಸಹಜಿಕವಾಗಿ, ಯಾಕಂದರೆ ಡಾಕ್ಟರ್ ಮಗ ಡಾಕ್ಟರ್ ಸಹಜಿಕವಾಗಿ ಆಗ್ತಾನೆ ಅಂದರೆ ನ್ಯಾಚುರಲಾಗಿ ಸಣ್ಣಾಗಿರ್ತಾನೆ, ಡಾಕ್ಟರ್ ಅಪ್ಪ ಹೆಂಗೆ ಓಡಾಡ್ತಾ ಗೊತ್ತಿರ್ತದೆ, ಇಂಜಿನಿಯರ್ ಮಗ ಇಂಜಿನಿಯರ್ ಹೆಂಗೆ ಓಡಾಡ್ತಾ ಗೊತ್ತದೆ ಮಗ, ಇದು ಸ್ವಲ್ಪ ನ್ಯಾಚುರಲ್ ಗುಣಗಳು ಬರ್ತಾವೆ ದೊಡ್ಡ ದೊಡ್ಡವ್ರಿಗೆ. ಅದೇ ಪ್ರಕಾರ ರಾಜಕಾರಣಿಗಳಲ್ಲಿ ಕೆಲವೊಂದು ಗುಣಗಳು ಮಕ್ಕಳಲ್ಲಿ ಬರೋ ಸಜಿಕ ರಾಜಕಾರಣ ಅಪ್ಪನ ಕೂಡ ಹೋಗ್ತಾ ಇಂದಿರಾ ಗಾಂಧಿನೂ ನೆಹರು ತೊಗೊಂಡು ಹೋಗ್ತಿದ್ದ ಪೌರಾಣಿಕ. ಅದೇ ಪ್ರಕಾರ ನಿಮ್ಮ ಪುತ್ರ, ನಾ ಹೇಳೋದು ನಿಮ್ಮ ಮಗ ರಾಜಕಾರಣ ಬರ್ತಾನೋ ಇಲ್ಲೋ ಇಲೆಕ್ಷನ್ ನಿಲ್ತಾನೋ ಆ ವಿಷಯ ಹೇಳಂಗಿಲ್ಲ, ಮುಖ್ಯ ಅಂದರೆ ರಾಜಕೀಯ ವ್ಯಕ್ತಿಗಳು ತಮ್ಮ ಮಕ್ಕಳಿಗೆ ಸಮಾಜ ಸೇವೆಯ ರಾಜಕೀಯ ತರಬೇಕಾದರೆ ಅಥವಾ ತರದೇ ಇದ್ದರೂ ಸಹಿತ ಒಂದು ಸಂಸ್ಕಾರ ಕೊಡಬೇಕಾಗ್ತದೆ. ಯಾವ ರೀತಿ ಮಾತಾಡಬೇಕು, ಏಕವಚನದಲ್ಲಿ ಮಾತಾಡಬಾರ್ದು ಅಂದರೆ ಇದರರ್ಥ ನಾ ಏನು ನಿಮ್ಮ ಮಗ ಮಾತಾಡ್ತಾನಂಗಿಲ್ಲ, ಬೇರೆಯವ್ರ ಮಕ್ಕಳು ಮಾತಾಡಿದ್ದು ನಂಗೆ ಗೊತ್ತದ, ಎಲ್ಲ ವಯಸ್ಸು ನೋಡೋಂಗಿಲ್ಲ ಇಲ್ಲ ಏನಪ್ಪ ಹೆಸರು ತೊಗೊಂಡು ಮಾತಾಡ್ತಾರೆ ಅಂದರೆ ಸಂಸ್ಕಾರದ ಕೊರತೆ ಇರ್ತದೆ. ಆ ರೀತಿ ನಿಮ್ಮ ಮಗನಿಗೆ ನನ್ನ ದೃಷ್ಟಿಯಲ್ಲಿ ಯಾವ್ಯಾವ ಸಂಸ್ಕಾರ ನಮಗೆ ಬೇಕಾಗಿದೆ, ನಾನು ಯಾವಾಗ ರಾಜಕಾರಣಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಟ್ಟಿದ್ದೀರಿ ಒಂದು, ಎರಡನೇ ಪ್ರಶ್ನೆ ಅದರಲ್ಲಿನೇ ನಿಮ್ಮ ಮಗ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ, ಮೊದಲು ಸಂಸ್ಕಾರ ಹೇಳ್ರಿ, ಮುಂದಂತರ ಚುನಾವಣೆ ಹೇಳ್ರಿ. ಈಗ ನಮ್ಮ ಮಕ್ಕಳಿಗೂ ಕೂಡ ನಾವು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೆವು. ಈಗ ನಮ್ದು ಹೆಂಗ್ ಸಂಸ್ಕಾರ ಐತ್ಲಿ ಹಂಗೆ ಅವರು ನಮ್ಮ ಮಕ್ಕಳು ಬೆಳೆದಾರು, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೆವು. ರಾಜಕೀಯದಾಗ್ಬಿ ಅವರು ನಮ್ ಹಿಂದೆ ಎಲ್ಲಾ ಕ್ಷೇತ್ರದಾಗ ಅಡ್ಡಾಡ್ತಾರು, ಎಲ್ಲಾ ಜನರು ಕೂಡ ಒಳ್ಳೆ ರೀತಿ ಸೌಜನ್ಯದಿಂದ ಪರಿಚಯ ಮಾಡ್ಕೊಂಡಾರು, ಕಾರ್ಯಕರ್ತರು ಕೆಲಸ ಮಾಡ್ತಾರು, ಬಡವ್ರು ಕೆಲಸ ಮಾಡ್ತಾರು. ಮತ್ತೆ ಈಗಾಗಲೇ ನಿಡುಗುಂದಿ ಗ್ರಾಮ ಪಂಚಾಯತಿ
ಒಳಗೂ ಕೂಡ ಈಗ ಎರಡನೇ ಬಾರಿ ಸದಸ್ಯ ಆಗಿದ್ದಾರೆ. ಮೊದಲೊಂದು ಪಂಚಾಯತ್ ಆಚೆ ಬಂದಿದ್ರು, ಮತ್ತೆ ಎರಡನೇ ಸಲ ಬಂದು ಅಲ್ಲಿ ಗ್ರಾಮದ ಬಡವರು ಸೇವೆ ಮಾಡ್ಕೊತ, ಮತ್ತ ನನ್ನ ಕ್ಷೇತ್ರದ ಎಲ್ಲರೂ ಕೂಡ ಸಂಪರ್ಕ ಇಟ್ಕೊಂಡ ಒಳ್ಳೆ ಕೆಲಸ ಮಾಡ್ಕೋತ ಎಲ್ಲ ಒಂದು ಒಳ್ಳೆ ಸಂಸ್ಕಾರದ ನಾವು ಬೆಳೆಸಿದೆವು. ಅವರು ಕೂಡ ಒಳ್ಳೆ ಸಂಸ್ಕಾರದಾಗ ಕಲಿತ ಅವರು ಕೂಡ ಎಲ್ಲಾ ಕಡೆ ಎಲ್ಲರೂ ಚುನಾವಣೆ ಸ್ಪರ್ಧೆ ಒಂದೇ ವಾಕ್ಯದಲ್ಲಿ ಹೇಳ್ರಿ, ಚುನಾವಣೆ ಸ್ಪರ್ಧೆ ಮಾಡ್ತಾರ ಇಲ್ಲ ಒಂದೇ ವಾಕ್ಯದಲ್ಲಿ ಮುಂದಿನ ಚುನಾವಣೆ? ನಾ ಈಗ ಅದನ್ನ ಈಗ ಶಾಸಕನಾಗಿ ನಾ ಇರುವುದರಿಂದ ಈಗ ಉಳಿಕೆದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೆಳೀಲಿ, ನಾನು ಕೂಡ ಗ್ರಾಮ ಪಂಚಾಯತಿಯಿಂದ ಬಂದೀನಿ, ಅವನು ಈಗ ಗ್ರಾಮ ಪಂಚಾಯತಿಯಾಗ ಬೆಳಸಿ ಜಿಲ್ಲಾ ಪಂಚಾಯತಿ ದಾಗ ನಮ್ ದಂಪತಿ ಆಸ್ಪತ್ರೆ ಹಿಂಗ ನಾವು ನಿಮ್ಮ ಮಲಗುವ ಸಮಯ ಆದ್ರೂ ನಮ್ಮೊಟ್ಟಿಗೆ ಮುಕ್ತ ಮನಸ್ಸಿಂದ ಚರ್ಚಿಸಿದ್ದಕ್ಕೆ ಧನ್ಯವಾದ.